ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ಫಲಿತಾಂಶವನ್ನು ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ನಾವು ನೋಡಬಹುದು ಅನ್ನೋದನ್ನು ನಾನು ಇಲ್ಲಿ ಹೇಳಿಕೊಡ್ತೀನಂತೆ. ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡು ಲಿಂಕ್ ಕೊಟ್ಟಿದೆ, ಒಂದು ಮೇನ್ ಪೇಜ್ ಲಿಂಕ್ ಇದೆ, ಇನ್ನೊಂದು ಡೈರೆಕ್ಟ್ಲಿ ರಿಸಲ್ಟ್ ಲಿಂಕ್ ಇದೆ. ನೀವು ಎರಡನ್ನೂ ಚೆಕ್ ಮಾಡಿ. ಫಸ್ಟಿಗೆ ನಾನು ರಿಸಲ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಆ ರಿಸಲ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಗೂಗಲಲ್ಲಿ ಹೋಗಿ kr result.nic.in ಹೊಡೆದ್ರು ನಿಮಗೆ ನೇರವಾಗಿ ಆ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಅದು ಈ ರೀತಿಯಾದಂಥ ಒಂದು ಪಿ ಯು ರಿಸಲ್ಟ್ ಪೇಜ್ ಇದೆ. ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಪರೀಕ್ಷಾ ಫಲಿತಾಂಶಗಳು 2022 ಇದೆ. ಇದು 23 ಅಂತ ಅಪ್ಡೇಟ್ ಆಗಬೇಕಾಗಿದೆ, ಮೋಸ್ಟ್ಲಿ ಇವತ್ತು 10 ಗಂಟೆಗೆ ಅಪ್ಡೇಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ರಿಸಲ್ಟ್ ಸೆಕ್ಷನ್ ಇದೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಅದರ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ ಪಿ ಯು ಪೂರಕ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ SLC ಇದೆ. ನೀವಿಲ್ಲಿ ಏನು ಮಾಡಬೇಕು, ಈಗ ಇದು ಅಪ್ಡೇಟ್ ಆಗುತ್ತೆ, ಈಗ 10 ಗಂಟೆಗೆ ಅಪ್ಡೇಟ್ ಆದ ತಕ್ಷಣ ಇಲ್ಲೇನು ಮಾಡ್ತಾರೆ ಅಂತಂದರೆ ಪಿ ಯು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಣೆ 2023 ಅಂತ ಕೊಡ್ತಾರೆ. ಅದು ಡೇಟನ್ನು ಕೊಡ್ತಾರೆ ಅವರು. ಪಿ ಯು ರಿಸಲ್ಟ್ ಅನೌನ್ಸ್ ಆನ್ 18 June 2022 ಇದೆ. ಇದು ಏನಾಗುತ್ತೆ, ಪಿ ಯು ರಿಸಲ್ಟ್ ಅನೌನ್ಸ್ ಆನ್ 21 May 2023 ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತಕ್ಷಣ, ಇನ್ನೂ ಅಪ್ಡೇಟ್ ಆಗಿಲ್ಲ, ಇದು ಅಪ್ಡೇಟ್ ಆದ ತಕ್ಷಣ ನೀವು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದಿಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಕರ್ನಾಟಕ ಪಿ ಯು ಎಕ್ಸಾಮಿನೇಷನ್ಸ್ ರಿಸಲ್ಟ್ 2023 ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಬೇಕು. ನಿಮ್ಮದೇನು ಎಕ್ಸಾಮಿನೇಷನ್ ಬರೆದಿರಲ್ಲ ಆ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ. ಆ ರಿಜಿಸ್ಟರ್ ನಂಬರ್ ಟೈಪ್ ಮಾಡಿದ ತಕ್ಷಣ ಸೆಲೆಕ್ಟ್ ದ ಕಾಂಬಿನೇಷನ್ ಅಂತಿದೆ. ನೀವು ಸೆಲೆಕ್ಟ್ ದ ಕಾಂಬಿನೇಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ 3 ಆಪ್ಷನನ್ನು ಕೊಡುತ್ತದೆ, ಸೈನ್ಸು, ಆರ್ಟ್ಸು, ಕಾಮರ್ಸ್ ಅಂತ ಹೇಳಿ. ನಿಮ್ದು ಯಾವುದು ಸ್ಟ್ರೀಮ್ ಇದೆ, ನೀವು ಸೈನ್ಸ್ನವರು, ಆರ್ಟ್ಸ್ನವರು, ಕಾಮರ್ಸ್ನವರು, ಅದನ್ನು ನೀವು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಜೆಕ್ಟ್ ಬಂತಲ್ಲ, ಇಲ್ಲಿ ಕಾಮರ್ಸ್ ಅಂತ ಬಂತು, ನಾನು ಕಾಮರ್ಸನ್ನು ಸೆಲೆಕ್ಟ್ ಮಾಡಿದೆ. ಅದಾದ ನಂತರ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ನಿಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ನೀವು ಕರೆಕ್ಟಾಗಿ ನಿಮ್ಮ ಹೆಸರು, ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದನ್ನು ನೀವು ಪ್ರಿಂಟೌಟು ತೊಗೋಬೋದು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೋದು. ಓಕೆ, ಈ ರೀತಿಯಾಗಿ ಪಿ ಯು ರಿಸಲ್ಟನ್ನು ನಾವು ಮೊಬೈಲ್ನಲ್ಲೇ ನೋಡ್ಬೋದು. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಹೋಗಬೇಕು. ಓಕೆ, ಥ್ಯಾಂಕ್ ಯು.